ನೀನು ನಿಜ ಹೇಳಿದ ಮೇಲೂ ನಿನ್ನ ಗಂಡ ನಿನ್ನನ್ನು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಗೊತ್ತಾ? ನಿಮ್ಮಿಬ್ಬರ ಮಧ್ಯೆ ಸರಿಯಾದ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ. ಅಂತ ಸರಿಯಾದ ಹೊಂದಾಣಿಕೆ ಯಾಕಿಲ್ಲ ಅಂತ ಗೊತ್ತಾ? ನಿಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ಬಂದ ಇಲ್ಲದೆ ಇರೋದಕ್ಕೆ. ನೀವಿಬ್ರು ಸೇರಿ ಸಂಸಾರ ಮಾಡ್ತಿಲ್ಲ, ಅಷ್ಟಕ್ಕೂ ಅವತ್ತು ನಿಮ್ಮ ಶೋಭನೇ ನಡೆದಿಲ್ಲ. ಶೋಭನ ನಡೆದಿರೋ ಹಾಗೆ ನೀವು ಸಂಸಾರ ಮಾಡ್ತಿರೋ ಹಾಗೆ ನನ್ನ ಮುಂದೆ ನಾಟಕ ಆಡಿದ್ರಿ. ಈಗಲೂ ಹಾಗೆ ನಾಟಕ ಮಾಡ್ತಿದ್ದೀರ. ಶೋಭನ ನಡಿಲಿಲ್ವಾ? ಬ್ರಹ್ಮಾಸ್ತ್ರ ಅಂತ ದೊಡ್ಡ ಆಯುಧ ಸಿಕ್ತು. ಯಾಕೆ ಯಾಕೆ ತಲೆ ತಗ್ಗಿಸ್ತ್ಯಾ? ನಾನು ನೋವು ತಿನ್ನಬಾರ್ದು ಅಂತ ನೀವು ನನ್ನ ಮುಂದೆ ನಾಟಕ ಆಡಿದ್ರಿ. ಆದರೆ ನಿಮ್ಮನ್ನೇ ನೀವು ಮೋಸ ಮಾಡ್ಕೊಂಡ್ರಿ, ಹಾಗೆ ನಿಮ್ಮ ಸಂಸಾರಕ್ಕೂ ನೀವು ಮೋಸ ಮಾಡ್ಕೊಂಡ್ರಿ. ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತ ಅಲ್ವಾ? ರಾಜಬಹದ್ದು ಡೈರಿ ಓದ್ದೆ. ಈ ವಿಷಯ ಮಾತ್ರನೇ ಅಲ್ಲ, ನೀನಂದ್ರೆ ರಾಜಬಹದ್ದೂರ್ಗೆ ಎಷ್ಟಿಷ್ಟ ಅಂತ ಆ ಡೈರಿಲೇ ಬರೆದಿದ್ದಾನೆ. ಈಗ ರಾಜಬಹದ್ದೂರ್ ಮನಸ್ಸು ತುಂಬಾ ನೀನೇ ಇದೆಯಾ? ನಿನ್ನ ಮನಸ್ಫೂರ್ತಿಯಾಗಿ ಅವನ ಹೆಂಡತಿ ಅನ್ಕೋತೀನಿ ಅಂತ ನಿನ್ನೆ ಫಂಕ್ಷನ್ನಲ್ಲಿ ಎಲ್ರ ಮುಂದೆ ಹೇಳಬೇಕು ಅನ್ಕೊಂಡ, ಆದ್ರೆ ನಿನ್ನೆ ಈ ಜಗಳದಿಂದ ಹೇಳಕ್ಕಾಗ್ಲಿಲ್ಲ. ಹಾಗಂತ ನಿನ್ ಮೇಲಿರೋ ಪ್ರೀತಿ ಏನ್ ಸತ್ತೋಗಿಲ್ಲ ಅಮ್ಮ, ಇನ್ನೂ ಹಾಗೆ ಇದೆ, ಜೀವಂತವಾಗಿದೆ. ರಾಜಬಹದ್ದೂರ್ಗೆ ನಿನ್ನೆ ನಡೆದಿದ್ದ ಘಟನೆ ಬಗ್ಗೆ ಕೋಪ ಇದೆಯಾ ಹೊರತು ನಿನ್ಮೇಲಲ್ಲ. ಇಷ್ಟಕ್ಕೂ ಆ ಜಗಳ ನಡೆದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನೀವಿಬ್ರು ತುಂಬಾ ಅನ್ಯೋನ್ಯವಾಗಿರ್ತಿದ್ರಿ. ಒಂದು ಚಿಕ್ಕ ಭಿನ್ನಾಭಿಪ್ರಾಯನೇ ನಿಮ್ಮಿಬ್ಬರ ಮಧ್ಯೆ ಈ ದೂರನ ಜಾಸ್ತಿ ಮಾಡಿದೆ. ನಿಮ್ಮಿಬ್ಬರ ಮಧ್ಯೆ ಇರೋ ಆ ದೂರ ಶಾಶ್ವತವಾಗಿ ದೂರ ಆಗ್ಬೇಕು ಅಂದ್ರೆ ನೀವಿಬ್ರು ಹತ್ರ ಆಗ್ಬೇಕು. ನಾನು ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ನೀನಿಷ್ಟ ಅಮಾಯಕ್ಳೇನೆ. ನೀನು ನಿನ್ ಗಂಡನ ಜೊತೆ ಸಲಿಗೆಯಿಂದ ಇರ್ಬೇಕು, ನೀವಿಬ್ರು ಒಂದಾಗ್ಬೇಕು ಅಂತಿದ್ದೀನಿ. ಅದಕ್ಕೆ ಈ ತರ ಅಳದ್ ಬಿಟ್ಟು ಇನ್ಮೇಲೆ ನಿನ್ ಗಂಡನ ಜೊತೆ ಸಲಿಗೆಯಿಂದ ಇರು. ಇಬ್ರು ಬೇರೆ ಬೇರೆ, ನಿನ್ ಸೋಫಾ ಮೇಲೆ, ನಿನ್ ಗಂಡ ಮಂಚದ ಮೇಲೆ ಮಲ್ಕೊಳ್ದೆ ಇಬ್ರು ಒಂದೇ ಜಾಗದಲ್ಲಿ ಹಾಲು ಪಂಚಾಮೃತ ತರ ಒಟ್ಟಿಗೆ ಇರಿ. ಅರ್ಥ ಆಯ್ತಾ? ಏನು ಉತ್ತರ ಕೊಡದೆ ಆತರ ಬಿತ್ತರಿ ತರ ನೋಡ್ತಿಯಲ್ಲ. ಹಾಗಲ್ಲ ಅಮ್ಮ, ಅವ್ರನ್ನ ನೋಡಿದ್ರೇನೆ ನನಗ್ ಭಯ ಆಗುತ್ತೆ. ಅಂತದ್ರಲ್ಲಿ ಸಲಿಗೆಯಿಂದ ಭಯ ಪಡೋದಕ್ಕೆ ಅವನೇನು ಹುಲಿ ಅಲ್ಲ, ನಿನ್ ಗಂಡ. ಡೆಲ್ಲಿಗ್ ರಾಜ ಆದ್ರೂ ಸರಿ, ಹೆಂಡತಿಗೆ ಗಂಡನೇ, ಹೆಂಡತಿ ಜೊತೆನೇ ಸಂಸಾರ ಮಾಡಬೇಕು. ನೋಡಮ್ಮ ಮಹಾಲಕ್ಷ್ಮಿ, ಹೆಣ್ಣನ್ನ ಗಂಡನ ಮನೆ ಕಳಿಸುವಾಗ ಗಂಡನ ಜೊತೆ ಹೇಗಿರ್ಬೇಕು, ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ, ಸಂಸಾರನ ಹೇಗೆ ತೂಗಿಸ್ಬೇಕು ಅನ್ನೋ ವಿಷಯಗಳನ್ನೆಲ್ಲ ಮಗಳಿಗೆ ಅಮ್ಮ ಹೇಳಿ ಕಳಿಸ್ತಾಳೆ. ಆಗ ಹೇಳೋದಕ್ಕೆ ನಿನಗೆ ಯಾರೂ ಇಲ್ಲ. ಈಗ ಈ ಅಮ್ಮ ಹೇಳ್ತಿದ್ದಾಳೆ, ಸರಿಯಾಗಿ ಕೇಳಿಸ್ಕೊಮ್ಮ, ಕೇಳು. ತಾಳಿ ಕಟ್ಟಿದ ತಕ್ಷಣನೇ ಗಂಡ ಹೆಂಡತಿ ಬಂಧ ಶುರು ಆಗುತ್ತೆ. ಆ ಬಂಧ ದಾಂಪತ್ಯದಲ್ಲಿ ಬಲವಾಗಿರುತ್ತೆ. ಈಗ ನಿಮ್ಮಿಬ್ಬರ ಮಧ್ಯೆ ಇರೋ ಕೋಪ ಹೋಗ್ಬೇಕು ಅಂದ್ರೆ ನಿಮ್ ದಾಂಪತ್ಯ ಶುರು ಆಗ್ಬೇಕು. ಅರ್ಥ ಆಯ್ತಾ? ಏನು ಗಂಡನ ಜೊತೆ ಚೆನ್ನಾಗಿರು ಅಂತ ಹೇಳ್ಕೊಡ್ತಿದ್ಯಾ?
ನೀನು ಕಾರ್ ಹತ್ತಿ ಊರಿಗೆ ಹೋಗು. ಅವಳು ಹೇಗೆ ಸಂಸಾರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೀನು ನಡೆಯೇ. ಅಯ್ಯೋ ಹುಡುಗಿ, ಹೀಗೆ ನಾಚಿಕೆ ಪಟ್ಟರೆ ಹೇಗೆ? ಈ ನಾಚಿಕೆ ಬಿಟ್ಟಿದ್ದ ದಿನಾನೇ ನೀನು ನಿನ್ನ ಗಂಡಂಗೆ ಹತ್ರ ಆಗೋಕ್ಕಾಗೋದು, ಅವನ ಪ್ರೀತಿನ ಅವನ ಮನಸ್ಸನ್ನ ಗೆಲ್ಲಕ್ಕಾಗೋದು. ಹಾಗೆ ನೀನು ನಿನ್ನ ಗಂಡನ ಪ್ರೀತಿನ ಗೆದ್ದ ದಿನ ನಿಮ್ಮಿಬ್ಬರ ಮಧ್ಯೆ ಅರ್ಥ ಮಾಡ್ಕೊಳ್ಳೋ ತತ್ವ ಹುಟ್ಟುತ್ತೆ. ಆಗ ವರಲಕ್ಷ್ಮಿಗೆ ಆನಂದ್ಗೆ ಮದುವೆ ಮಾಡಿಸೋದು ದೊಡ್ಡ ಸಮಸ್ಯೆನೇ ಅಲ್ಲ. ಈ ಮದುವೆ ವಿಷಯದಲ್ಲಿ ನಾನ್ಯಾಕೆ ತಲೆ ಕೆಡಿಸ್ಕೋತಿಲ್ಲ ಗೊತ್ತಾ? ಈ ಸಮಸ್ಯೆನ ನೀನೇ ಪರಿಷ್ಕಾರ ಮಾಡ್ಕೋಬೇಕು ಅಂತ. ಅದಕ್ಕೇನೆ ಈ ತರ ಮನ್ಸಿಗೆ ನೋವು ಮಾಡ್ಕೊಳ್ದೇನೆ ಈ ಸಮಸ್ಯೆನ ಹೇಗ್ ಬಗೆಹರಿಸೋದು ಅಂತ ಆಲೋಚನೆ ಮಾಡು. ಸರಿನಾ? ನಡಿ. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಅದನ್ನೆಲ್ಲ ಚಾಚು ತಪ್ಪದೆ ಮಾಡಿ ನಿನ್ ಗಂಡನ ಮನ್ಸನ್ನ ಗೆಲ್ಲು. ನಿಮ್ ಗಂಡ ಹೆಂಡತಿ ಬಂದ ಬಲವಾಗಿದ್ರೆ ಯಾವ ಶಕ್ತಿನೂ ಏನು ಮಾಡಕ್ಕಾಗಲ್ಲ. ಹಾಗೆ ಆನಂದ್ಗೆ ವರಲಕ್ಷ್ಮಿಗೆ ಮದ್ವೆ ಮಾಡೋದ್ ಕೂಡ ತುಂಬಾ ಸುಲಭ ಆಗತ್ತಮ್ಮ. ಅದಕ್ಕೆ ನೀನ್ ಯಾವುದೇ ಕಾರಣಕ್ಕೂ ತಡ ಮಾಡದೆ ನಿನ್ ಗಂಡನ ಜೊತೆ ಸಲಿಗೆಯಿಂದ ಇರು. ಪ್ರಿಯಾಂಕಾ, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ತಾನೆ? ಏನು ಮರ್ತಿಲ್ಲ ಅಲ್ವಾ? ನನ್ಗೆ ಹಳ್ಳಿನಲ್ಲಿ ಬೋರ್ ಆಗತ್ತ ಅಜ್ಜಿ, ನಂಗೆ ಟೈಮ್ ಪಾಸೇ ಆಗಲ್ಲ, ಇಲ್ಲೇ ಇರ್ತೀನಿ. ಬೋರೂ ಆಗಲ್ಲ, ಬಾವಿನೂ ಆಗಲ್ಲ, ಬ್ರಹ್ಮಾಂಡವಾ ಕಾಲ ಕಳಿಬೋದು ನೀನು. ಅದು ಅಲ್ಲದೆ ನೀನು ಹುಟ್ಟಿದ್ದು ಅದೇ ಊರಲ್ಲೇ, ನೀನ್ ಚಿಕ್ಕವಳಿದ್ದಾಗ ಎಲ್ಲೆಲ್ಲ ಆಟ ಆಡಿದ್ಯೋ ಅದೆಲ್ಲ ತೋರಿಸ್ತೀನಿ. ಫೋಟೋ ತಗೊಂಡು ಅದನ್ನ ಭದ್ರವಾಗಿ ಎತ್ತಿಟ್ಕೋ. ಅದು ಹಾಗಲ್ಲ ಅತ್ತೆ, ಇಷ್ಟೊಂದು ಅರ್ಜೆಂಟಲ್ಲಿ ಅಪ್ಪ ಅಮ್ಮನ ಯಾಕೆ ಊರು ಕರ್ಕೊಂಡು ಹೋಗ್ಬೇಕು? ರಾಜ, ಹೋದ್ರೆ ಅವ್ರಿಗೂ ಸ್ವಲ್ಪ ಹಾಯಾಗಿರತ್ತೆ, ಹೋಗ್ಲಿ ಬಿಡು. ಅತ್ತೆ ಊರು ತುಂಬಾ ಚೆನ್ನಾಗಿದೆ, ಆ ಹಳ್ಳಿ ವಾತಾವರಣ ತುಂಬಾನೇ ಸೊಗಸಾಗಿರತ್ತೆ. ಅಪ್ಪ ಅಮ್ಮ ಕೂಡ ಆ ಊರಿಗೆ ಹೋಗಿ ತುಂಬಾ ವರ್ಷಗಳೇ ಆಗೋಯ್ತು. ಸ್ವಲ್ಪ ದಿನ ಆ ವಾತಾವರಣದಲ್ಲಿದ್ರೆ ಹಾಯಾಗೆ ಪ್ರಶಾಂತವಾಗಿರ್ತಾರೆ. ಅದ್ ಹಾಗಲ್ಲ ಅತ್ತೆ, ನೀನ್ ಕೂಡ ನಮ್ ಜೊತೆಗೆ ಬರ್ಬೋದಲ್ಲ? ಎಲ್ರೂ ಹೋದ್ರೆ ಆ ಮಹಾಲಕ್ಷ್ಮಿನ ನನ್ ಕೈವಶ ಮಾಡ್ಕೋಬಹುದು ಅನ್ಕೊಂಡೆ, ಆದ್ರೆ ಇವಳೇನ್ ಹೀಗ್ ನನ್ನ ಸಿಕ್ಕಾಕಿಸ್ತಿದ್ದಾಳೆ. ಜಲಂಧರ, ಪ್ರಿಯಾಂಕಾ ಹೇಳಿದ್ ಕೇಳಿಸ್ಕೊಂಡಿಯಲ್ಲ, ಇನ್ನೂ ಯಾಕೆ ಹಾಗೆ ನಿಂತಿದ್ಯಾ? ಹೋಗು ಹೋಗು, ಹೋಗಿ ನೀವಿಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಂಬನ್ನಿ, ಹೊರಡೋಣ. ನಾನ್ ಯಾಕತ್ತೆ, ನೀವ್ ಹೋಗ್ ಬನ್ನಿ. ಅದೇನೆ ಹಾಗಂತ್ಯ? ನಮ್ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ತಾನೆ? ಮತ್ತೆ ಆ ವಾತಾವರಣನ ನೀನ್ ನೋಡಲ್ವಾ? ನಿನ್ಗೂ ಕೂಡ ಪ್ರಶಾಂತವಾಗಿ ಮನ್ಸಿಗೆ ನೆಮ್ಮದಿ ಇರುತ್ತೆ. ಬಾ, ಬಂದ್ಬಿಡು ಬಂದ್ಬಿಡು, ಬಾ ನಮ್ ಜೊತೆ. ಬರ್ಬೇಕು ಅಂತ ನನಗೂ ಆಸೆ ಇದೆ ಅತ್ತೆ, ಆದ್ರೆ ಇಲ್ಲಿ ಸಾವಿರ ಕೆಲ್ಸಗಳಿವೆ, ನಾನ್ ಅಲ್ಲಿಗೆ ಬಂದ್ರೆ ಅವೆಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ. ತುಕ್ಕಿಡ್ದಿರೋ ಕತ್ತಿ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ತಿನ್ನೋದು ಕೂರೋದು ಬಿಟ್ಟು ಇಲ್ಲಿ ಮಾಡೋ ಕೆಲಸ ನಿನ್ಗೆ ಇನ್ನೇನಿದೆ ಹೇಳು? ನಮ್ ತಮ್ಮಲ್ಲಿ ಒಂದ್ ಮಾತು, ನೀನ್ ಇಲ್ಲಿಲ್ದೆ ಹೋದ್ರೆ ಏನ್ ಕೆಲ್ಸ ನಿಂತು ಹೋಗುತ್ತೆ ಹೇಳು? ಹ ಹೇಳು ಕೇಳೋಣ, ನನ್ಗೂ ತಿಳ್ಕೊಬೇಕು ಅಂತಿದೆ. ತುಂಬಾ ಚೆನ್ನಾಗಿ ಹೇಳ್ದೆ ಅತ್ತೆ, ಕೈ ಕೆಸರಾಗದೆ ಬಾಯಿ ಮೊಸರಾಗತ್ತ ಅನ್ನೋ ಹಾಗೆ ನಾನು ಈ ಮನೆ ಜವಾಬ್ದಾರಿ ತಗೊಳ್ದೆ ಹೋಗಿದ್ರೆ ಪ್ರಿಯಾಂಕಾ ಇಷ್ಟು ದೊಡ್ಡೋಳಾಗ್ತಿದ್ಲ, ಅಮೆರಿಕಾಗ ಹೋಗಿ ಓದ್ಕೊಂಡ್ ಬರ್ತಿದ್ಲ. ಹೊರಗಡೆ ನಡೆಯೋ ಕೆಲ್ಸದಿಂದ ಹಿಡಿದು ಮನೇಲಿ ನಡೆಯೋ ಕೆಲ್ಸದ್ವರ್ಗೂ ಪ್ರತಿಯೊಂದನ್ನು ನಾನೇ ತಾನೇ ಪಕ್ಕದಲ್ಲಿ ನಿಂತು ನೋಡ್ಕೊಳ್ಳೋದು. ಓ, ಅದ ವಿಷಯ. ಜಲಂಧರ ಏನಪ್ಪಾ ಇಷ್ಟೊಂದ್ ಸಣ್ಣ ಆಗ್ಬಿಟ್ಲು ಅನ್ಕೊಂಡೆ,
ಆದ್ರೂ ಈ ತರ ಎಲ್ಲಾ ಜವಾಬ್ದಾರಿನೂ ನೀನೇ ನಿನ್ ತಲೆ ಮೇಲೆ ಹಾಕೊಂಡ್ರೆ ಆಯಾಸ ಆಗಿ ಆರೋಗ್ಯ ಕೆಟ್ಟೋಗುತ್ತೆ ಅಷ್ಟೇ. ಅದಕ್ಕೆ ನನ್ ಮಾತು ಕೇಳಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದೇ ಜವಾಬ್ದಾರಿಗಳು ಸ್ವಲ್ಪ ಪ್ರಶಾಂತವಾಗಿರು. ಆಯ್ತು, ನೀನ್ ಹೇಳಿದ್ಯಲ್ಲ ಇನ್ಮೇಲೆ ಹಾಗೆ ಇರ್ತೀನಿ. ತುಂಬಾ ಹೊತ್ತಿಂದ ನಿಂತೇ ಇದ್ದೀರಾ, ಇನ್ನು ಹೊರಡಿ ಅತ್ತೆ. ಹಾ ಸರಿ ಸರಿ, ನೀನಿನ್ನೂ ಹೇಳಿಲ್ವಲ್ಲ ಅಂತ. ಪ್ರಿಯಾಂಕಾ. ಏನಪ್ಪ? ನಿನಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದೆ ಅಲ್ವಾ, ಯಾವಾಗಿನ ಕ್ಲಾಸಸ್? ನಾಡಿದ್ದಿಂದ ಅಪ್ಪ. ಮತ್ತೆ ಅಜ್ಜಿಯರ್ ಊರಲ್ಲಿ ನೆಟ್ ಫೆಸಿಲಿಟಿ ಎಲ್ಲ ಇರಲ್ಲ ಅಲ್ವಾ, ಮತ್ತೆ ಆನ್ಲೈನ್ ಕ್ಲಾಸಸ್ ನ ಹೇಗೆ ಅಟೆಂಡ್ ಮಾಡ್ತೀಯಾ? ಅದಕ್ಕೆ ನಾನು ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಇದ್ದೀನಿ. ಆದ್ರೆ ಅಜ್ಜಿ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ಅತ್ತೆ, ಪ್ರಿಯಾಂಕಾ ಅಲ್ಲಿಗೆ ಬಂದ್ರೆ ಕ್ಲಾಸಸ್ ಮಿಸ್ ಆಗುತ್ತೆ, ಅವಳ ಸ್ಟಡೀಸ್ ಡಿಸ್ಟರ್ಬ್ ಆಗುತ್ತೆ. ಸಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿಗೆ ಬರ್ತಾಳೆ ಬಿಡು, ಸದ್ಯಕ್ಕೆ ನೀವು ಹೋಗಿ ಬನ್ನಿ ಅತ್ತೆ. ಆಯ್ತು ರಾಜ್ ಬಹದ್ದೂರ್, ಹುಷಾರು ಮೊಮ್ಮಗಳೇ, ಹೋಗ್ ಬರ್ತೀನಿ, ನೀನ್ ಚೆನ್ನಾಗ್ ಓದ್ಕೋ. ಆಯ್ತು ಅಜ್ಜಿ, ಬಾಯ್. ಅತ್ತೆ ಬಾಯ್. ನಾನ್ ಎಷ್ಟು ಬೇಗ ಹೊರಡ್ತೀನೋ ಅಂತ ತುಂಬಾ ಕಾತುರದಿಂದ ಕಾಯ್ತಿದ್ಯಾ? ಹೊರಟೋಗ್ತೀನ್ ಬಿಡು. ಸುಮ್ನೆ ಇರತ್ತೆ, ನಿಂಗ್ ಪ್ರತಿಯೊಂದು ಜೋಕೆ. ಅಮ್ಮ ಮಹಾಲಕ್ಷ್ಮಿ, ನಾನ್ ಹೋಗ್ ಬರ್ತೀನಿ, ನೀನ್ ಹುಷಾರು. ಸರಿ ಅಮ್ಮ. ಈ ತರ ಪ್ಯಾದೆ ತರ ಅಲ್ಲ, ಧೈರ್ಯವಾಗಿ ಮೊಂಡಿ ತರ ತಯಾರಾಗು. ಆಗ್ಲೆ ನೀನು ಜಲಂಧರಾಗೆ ಬುದ್ಧಿ ಕಲ್ಸಕ್ಕಾಗದು. ನೀನ್ ನಂಬಿರೋ ಆ ತಾಯಿ ನಿನ್ ಕೈ ಬಿಡಲ್ಲ. ನಿನ್ ಸಂಕಲ್ಪದಲ್ಲಿ ನಿಜಾಯಿತಿ ಇದೆ ಅಮ್ಮ, ನೀನ್ ಖಂಡಿತವಾಗ್ಲೂ ಗೆಲ್ತೀಯ. ಹೇಳು ಏನಮ್ಮ ಇದು ತಲೆ ಕೆಟ್ಟೋಳ್ ಹಾಗೆ? ಚಿಕ್ಕ ಮಕ್ಕಳ ತರ ಅಳೋದ್ಯಾಕೆ? ನಾನ್ ಮತ್ತೆ ಬಂದ್ಬಿಡ್ತೀನಲ್ಲ, ಈ ತರ ಅಳ್ಬೋದಾ? ಹೇಳು ಹುಷಾರು. ಅಣ್ಣ ಅದ್ಕೆ ಹೊರಡಣ್ವಾ? ಹುಷಾರಾಗಿ ಹೋಗ್ ಬನ್ನಿ ಅಮ್ಮ. ಹೋಗ್ ಬರ್ತೀನಿ ಸುಂದ್ರಿ. ಮಹಾಲಕ್ಷ್ಮಿ ಹುಷಾರು. ಆಗ್ಲಿ ಅಮ್ಮ. ನೋಡಿ ವಾತಾವರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಇವತ್ತಿಂದ ಜಲಂಧರ ಸುನಾಮಿ ರೂಪದಲ್ಲಿ ಆ ಮಹಾಲಕ್ಷ್ಮಿನ ಮುಳುಗಿಸ್ತಾ ಇದ್ದಾಳೆ. ಆ ಪ್ರವಾಹದಲ್ಲಿ ಅವಳು ಊರಿಗೆ ಹೆಸರಿಲ್ದೇ ಇರೋ ಹಾಗೆ ಕೊಚ್ಕೊಂಡು ಹೋಗ್ತಾಳೆ. ನಮ್ ಮಾತನ್ನ ಗೌರವಿಸ್ತೀನಿ ಅಂತ ನೀನು ನಾಟಕ ಮಾಡ್ಕೊಂಡು ನಿನ್ನ ತಂಗಿನ ಈ ಮನೆಗೆ ಸೊಸೆ ಮಾಡಬೇಕು ಅಂತ ನಿನ್ನ ಕುತಂತ್ರ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಈ ಆಸ್ತಿನ ಅನುಭವಿಸ್ಬೇಕು ಅನ್ನೋದೇ ನಿನ್ನ ದುರುದ್ದೇಶ. ನಾನು ನನ್ನ ಬಾಮ್ಮ ಇದಂಗೆ ಮಾತು ಕೊಟ್ಟಿದ್ದೀನಿ. ಪ್ರೀತಿಸಿರೋ ಹುಡುಗಿ ಜೊತೆ ಮದ್ವೆ ನಡೆಸೋ ಜವಾಬ್ದಾರಿ ನಂದು ಅಂತ. ವಿಷಯ ಏನು ಅಂತ ಹೇಳು. ನನಗೆ ಮದ್ವೆ ಇಷ್ಟ ಇಲ್ಲ ಅಣ್ಣ, ನನಗೆ ಮದ್ವೆ ಇಷ್ಟ ಇಲ್ಲ ಅಣ್ಣ. ನಾನು
ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ 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 ಕೇಳ್ತಿರೋದು ನಿನ್ನೆ? ಯಾರನ್ನ? ವರಲಕ್ಷ್ಮಿ. ವರಲಕ್ಷ್ಮಿ ಅಣ್ಣ. ರಾಜ, ಇವಾಗಾದ್ರೂ ಅರ್ಥ ಆಯ್ತಾ ಇವ್ರ ಮನ್ಸಲ್ಲಿ ಎಷ್ಟು ಕೇಡ್ ತುಂಬಿಕೊಂಡಿದೆ ಅಂತ? ಎಲ್ರು ಸೇರಿ ನಾಟಕ ಆಡಿ ಹೇಗ್ ಮೋಸ ಮಾಡ್ತಿದ್ದಾರೆ ಅಂತ ಈಗ್ಲಾದ್ರೂ ಅರ್ಥ ಆಗ್ತಿದ್ಯಾ? ವಾತಾವರಣ ತುಂಬಾ ಪ್ರಶಾಂತವಾಗಿದೆ, ಮನ್ಸಿಗೂ ಹಾಯ್ ಅನ್ನಿಸ್ತಾ ಇದೆ. ಅದನ್ನ ಎಂಜಾಯ್ ಮಾಡ್ತಾ ಇದೀನಿ. ಮಮ್ಮಿ, ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ನೀನ್ ಇಲ್ಲಿ ನಿಂತ್ಕೊಂಡಿದ್ಯಾ, ಆದ್ರೆ ನಾನ್ ಎಂಜಾಯ್ ಮಾಡಕ್ ಆಗ್ತಿಲ್ಲ. ನಿನಗೋಸ್ಕರ ಮನೆಯೆಲ್ಲ ಹುಡುಕಿ ಕಾಲ್ ನೋವುವರೆಗೂ ತಿರುಗ್ದೆ. ಅಯ್ಯಯ್ಯೋ, ಕಾಲ್ ನೋವಾಗೋವರೆಗೂ ಯಾಕೆ ತಿರುಗ್ದೆ? ಮಮ್ಮಿ, ಅಲ್ಲಿ ನೋಡಿದ್ರೆ ಬೆಂಕಿ ಹೊತ್ಕೊಳ್ಳೋ ಹಾಗಿದೆ. ಹಾ, ಅಲ್ ನೋಡು ಕಪ್ಪು ಕಾಗೆ ಅಂದ್ರೆ ಇಲ್ಲಿ ನೋಡು ಬಿಳಿ ಕಾಗೆ ಅನ್ನೋ ಹಾಗೆ. ಊರಿಗೆ ಬೆಂಕಿ ಹಚ್ಚೋ ನಾವೇ, ಬೆಂಕಿ ಹಚ್ಚುತ್ತಿಲ್ಲ ಅಂದ್ರೆ ನನಗ್ಯಾಕೋ ಇದು ಸ್ವಲ್ಪ ಕಾಮಿಡಿ ಅನಿಸ್ತದೆ. ಅದಕ್ಕೋಸ್ಕರ ಕೂಲ್ ಡ್ರಿಂಕ್ ಕುಡ್ದಷ್ಟು ತಣ್ಣಗೆ ವಿಷಯ ಏನಂತ ಹೇಳಮ್ಮ? ನಂದು ಮಾವ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ನನ್ ಎಷ್ಟು ಸಲ ಅವ್ರಿಗೆ ಫೋನ್ ಮಾಡಿದ್ರು ಸರಿ ಅವ್ರ ಫೋನ್ ಲಿಫ್ಟ್ ಮಾಡ್ತಿಲ್ಲ. ಮಮ್ಮಿ, ಅವನೇನಾದ್ರೂ ಸಣ್ಣ ಮಗುನ ತಪ್ಪಿಸ್ಕೊಳ್ಳೋದಿಕ್ಕೆ ಮನೇಲೆ ಯಾವ್ದಾದ್ರು ಒಂದ್ ಮೂಲೆನಲ್ಲಿ ಇರ್ತಾನೆ ಬಿಡು. ಟಿಕೆಟೇ ಕೊಡ್ದೆ ಕಲೆಕ್ಷನ್ಗೋಸ್ಕರ ಎದುರು ನೋಡಿದ್ರು ಅನ್ನೋ ಹಾಗೆ ನೀನೋ ನಿನ್ ಟೆನ್ಷನ್. ಅದ್ ಹಾಗಲ್ಲ ಮಮ್ಮಿ, ನಾನು ಹೇಳೋದೊಂದ್ಸಲ ಕೇಳು. ನಂದು ಮಾವ ಆ ವರಲಕ್ಷ್ಮಿನ ಮೀಟ್ ಮಾಡಕ್ ಹೋಗಿರೋದಕ್ಕೇನೆ ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಲಿಫ್ಟ್ ಮಾಡ್ತಿಲ್ಲ. ಇದಕ್ಕೂ ಮುಂಚೆನೂ ತುಂಬಾ ಸಲ ಹೀಗ್ ಮಾಡಿದ್ದಾರೆ. ಇವಾಗ್ಲೂ ಫೋನ್ ತೆಗಿತಿಲ್ಲ ಅಂದ್ರೆ ಮಾವ ಖಂಡಿತವಾಗ್ಲೂ ಆ ವರಲಕ್ಷ್ಮಿನ ಮೀಟ್ ಮಾಡಕ್ಕೆ ಹೋಗಿರ್ತಾನೆ. ಮಮ್ಮಿ, ನೀನ್ ಎಷ್ಟು ಹೇಳಿದ್ರು ಸರಿ, ನಂದು ಮಾವ ಆ ವರಲಕ್ಷ್ಮಿ ಜೊತೆ ಪ್ರೀತಿ ವ್ಯವಹಾರ ನಡೆಸ್ತಾನೆ ಇದ್ದಾರೆ. ಅವಳ ಜೊತೆ ಅಷ್ಟು ಹುಚ್ಚು ಪ್ರೀತಿನಲ್ಲಿ ಮುಳುಗೋಗಿರೋ ಅಂತವನು ನಾಳೆ ನನ್ ಕುತ್ತಿಗೆಗೆ ತಾಳಿ ಹೇಗ್ ಕಟ್ತಾನೆ ಹೇಳು? ನಾನ್ ಇಷ್ಟು ನೋವು ಪಡ್ತಿದ್ರೆ ನಿನಗೇನೂ ಆಗೇ ಇಲ್ಲ ಅನ್ನೋ ಹಾಗೆ ಹಾಗ ನಗ್ತಿದ್ಯಲ್ಲ ಮಮ್ಮಿ. ನಗು ನಾಲ್ಕು ವಿಧದಲ್ಲಿ ಔಷಧಿ ಅಂತಾರೆ, ಆದ್ರೆ ಈ ಜಲಂಧರ ನಗು
ನಲವತ್ತು ರೀತಿನಲ್ಲಿ ವಿಷ. ಈ ನಗೋದಿಕ್ಕೆ ಕಾರಣ ಏನು ಅಂತ ತೋರಿಸ್ತೀನಿ ಬಾ. ಅಯ್ಯ ಕಾಫಿ. ಆನಂದ್ ಬಹದ್ದೂರ್ ಎಲ್ಲಿ? ಆನಂದ್ ಅವ್ರ ಬಗ್ಗೆ ನನ್ಗೇನ್ ಗೊತ್ತಯ್ಯ? ನಿನಗ್ ಗೊತ್ತು, ನಿನಗ್ ಗೊತ್ತು. ಆನಂದ್ ಇಡೋ ಪ್ರತಿ ಹೆಜ್ಜೆ ಬಗ್ಗೆನೂ ನಿನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಅವನೇನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಿರೋದು ನೀನೇ ಆಗಿರೋದ್ರಿಂದ.